ಗ್ಯಾರಂಟಿ ಗ್ಯಾರಂಟಿ ನನ್ನ ಹೆಂಡ್ತಿಗೂ ಗ್ಯಾರಂಟಿ ಮಾದೇವಪ್ಪನ ಹೆಂಡತಿಗೂ ಗ್ಯಾರಂಟಿ ಎಲ್ರಿಗೂ ಗ್ಯಾರಂಟಿ ಅಂತ ಘೋಷಣೆ ಮಾಡ್ತಾರ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ ಮೇಲೆ ಜಾರಿ ಮಾಡಿದರು ನುಡಿದಂತೆ ನಡೆದರು ಸಿದ್ದರಾಮಯ್ಯ ಆದರೆ ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅನ್ನೋ ವಿಶ್ವಾಸ ಕಾಂಗ್ರೆಸ್ ನಾಯಕರಿಗಿತ್ತು ಎಡವಟ್ಟಾದ್ರೆ ಇಪ್ಪತ್ತಂತೂ ತಪ್ಪಲ್ಲ ಇಪ್ಪತ್ತು ಬಂದೇ ಬರುತ್ತೆ ಅಂತಿತ್ತು ಆದರೆ ಹತ್ತೊಂದು ದಾಟಕ್ಕೆ ಸಾಧ್ಯ ಆಗಲಿಲ್ಲ ಜನ ಗ್ಯಾರಂಟಿ ನೋಡಿ ಓಟ್ ಹಾಕಲಿಲ್ಲ ಗ್ಯಾರಂಟಿ ಕೊಟ್ಟರು ಓಟ್ ಹಾಕಲಿಲ್ಲ ಇದಾದ ಮೇಲೆ ಒಂದು ಸಂಘರ್ಷ ಶುರುವಾಯಿತು ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಗ್ಯಾರಂಟಿ ಕೊಟ್ಟರು ಜನ ಓಟ್ ಹಾಕ್ತಿಲ್ಲ ಯಾಕೆ ಕೊಡ್ಬೇಕಿದ್ದೀನಿ ಅನ್ನೋ ಪ್ರಶ್ನೆಗಳು ಉದ್ಭವ ಆಯಿತು ಯಾಕಂದ್ರೆ ಗ್ಯಾರಂಟಿ ಕೊಡಬೇಕು ಅನ್ನೋ ಕಾರಣಕ್ಕೇ ಕೊಟ್ಟ ಕಾರಣಕ್ಕೇ ಬೇರೆ ಯಾವುದೇ ಯೋಜನೆಗಳಿಗೆ ಕಾಮಗಾರಿಗಳಿಗೆ ನಯಾ ಪೈಸೆ ಸಿಗ್ತಾ ಇರಲಿಲ್ಲ ಈ ಕಾರಣಕ್ಕೆ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಎಲ್ರಿಗೂ ಕೂಡ ಅವಶ್ಯಕತೆ ಇಲ್ಲ ಬಡವ ಬಲ್ಲಿಗ ಅಂತ ನೋಡದೆ ಸಿಕ್ಕ ಸಿಕ್ತವ್ರಿಗೆಲ್ಲ ಗ್ಯಾರಂಟಿ ಕೊಟ್ಬಿಟ್ಟಿದಿರಿ ಬೇಡ ಇದನ್ನು ಪರಿಷ್ಕರಣೆ ಮಾಡಿ ಅನ್ನೋ ಒತ್ತಾಯ ಕೇಳಿ ಬರ್ತಾ ಇತ್ತು ಡಿ ಕೆ ಶಿವಕುಮಾರೇ ಇಲ್ಲ ಇಲ್ಲ ಅವೆಲ್ಲ ಏನಿಲ್ಲ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯವ್ರು ಕೂಡ ಮಾತನಾಡ್ತಾ ಆ ಥರದ್ದು ಯಾವುದೇ ಇಲ್ಲ ಅಂತ ಆದ್ರೆ ಮುನಿಯಪ್ಪನವ್ರು ಪರಿಷ್ಕರಣೆ ಮಾಡಿ ಬಡವರಿಗೆ ಅದನ್ನ ಕೊಟ್ಟಾಗ ಅದಕ್ಕೆ ಬೆಲೆ ಗೊತ್ತಾಗುತ್ತೆ ಎಲ್ರಿಗೂ ಕೊಟ್ಟರೆ ಅದಕ್ಕೆ ಬೆಲೆ ಗೊತ್ತಾಗಲ್ಲ ಆಗ ಮಾಡೋದ್ರಿಂದ ವರ್ಷಕ್ಕೆ ಏನೋ ಅರವತ್ತು ಸಾವಿರ ಕೋಟಿ ಸ್ಪೆಂಡ್ ಮಾಡ್ತಿದೀವಿ ಅರವತ್ತು ಸಾವಿರ ಕೋಟಿ ಅಟ್ಲೀಸ್ಟ್ ಒಂದು ಇಪ್ಪತ್ತು ಸಾವಿರ ಕೋಟಿ ಉಳಿದ್ರೆ ಅದನ್ನ ಶಾಸಕರಿಗೆ ಅನುದಾನವನ್ನು ಕೊಡ್ಬೋದು ಬೇರೆ ಕೆಲಸಕ್ಕೆ ಯೋಜನೆಗಳಿಗೆ ಬಳಸ್ಕೋಬೋದು ಸುಮ್ಮನೆ ಎಲ್ರಿಗೂ ಬೇಕು ಬೇಡವಾದವ್ರು ಎಲ್ರಿಗೂ ಕೊಡೋದ್ರಿಂದ ಇದಕ್ಕೆ ಅರ್ಥ ಇಲ್ಲ ಮರ್ಯಾದೆ ಇರಲ್ಲ ಅನ್ನೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಜೊತೆಗೆ ಶಾಸಕರಿಗಾಗಲೇ ಒಂದು ವರ್ಷ ಎರಡು ತಿಂಗಳು ಮೂರನೇ ತಿಂಗಳು ರನ್ ಆಗ್ತಾ ಇದೆ ಇಷ್ಟಾದರೂ ಕೂಡ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಕೆಲಸ ಮಾಡ್ಲಿಕ್ಕೆ ಈ ಹಿನ್ನೆಲೆ ಕೊಡದೇ ಬೇಡ ಅಂತ ಕೊಡಿ ಆದ್ರೆ ಬೇಕಾದವ್ರು ಕೊಡಿ ಎಲ್ರಿಗೂ ಕೊಟ್ಟು ಯಾಕೆ ಸುಮ್ಮನೆ ನಾವು ಸಂಕಷ್ಟವನ್ನ ಫೇಸ್ ಮಾಡ್ಬೇಕು ಹೆಂಗಿದ್ರು ಜನ ಓಟ್ ಹಾಕಲ್ಲ ಓಟ್ ಹಾಕಿಲ್ಲ ಲೋಕಸಭೆಯಲ್ಲಿ ನಮ್ಮನ್ನು ಮುಗ್ಗರ್ಸಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಹೀಗಾಗಿ ಅದನ್ನು ಕೊಡಕ್ಕೆ ಲೆಕ್ಕಾಚಾರ ಮಾಡೋಣ ಸುಮ್ಮನೆ ಎಲ್ರಿಗೂ ಕೊಟ್ವಿ ಕೊಟ್ವಿ ಅಂತ ಅದನ್ನು ಪ್ರಯೋಜನ ಇಲ್ಲ ಅನ್ನೋ ದಾಟಿಗೆ ಬಂದಿದ್ದಾರೆ ಅದು ದೊಡ್ಡ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ ಒಂದಷ್ಟು ಸಚಿವರು ನೇರವಾಗಿ ಇದನ್ನು ಹೈಕಮಾಂಡ್ ಮಟ್ಟಕ್ಕೆ ಮುಟ್ಟಿಸಿದ್ದಾರೆ ಹೀಗಾಗಿ ಇದನ್ನ ಪರಿಷ್ಕರಣೆ ಆಗತ್ತಾ ಏನಾಗುತ್ತೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಏನಾಗ್ಬೋದು ಯಾರು ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಅಕೌಂಟ್ಗೆ ಹಾಕ್ತೀವಿ ಮನೆ ಯಜಮಾನಿಯಿಂದ ಗೌರ್ನ ಕನ್ಸಿಡರ್ ಮಾಡೋಣ ಶ್ರೀಮಂತ ಮನೆ ಯಜಮಾನರಿಗೂ ಅಕೌಂಟ್ಗೆ ಹಾಕೋದು ಬೇಡ ಅನ್ನೋದು ಬಂದಾಗ ಸರಿಸುಮಾರಲ್ಲಿ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಏನು ಹೋಗ್ತಿದೆ ಅಕೌಂಟ್ಗೆ ಅದು ಕಟ್ ಆಗುತ್ತೆ ನಿಲ್ಲ ಹೋಗ್ ನಿಂತು ಹೋಗುತ್ತೆ ಇನ್ನು ಬಿ ಪಿ ಎಲ್ ಕಾರ್ಡ್ದವರು ರೈತರು ಮಹಿಳೆಯರು ವಿದ್ಯಾರ್ಥಿನಿಗಷ್ಟೇ ಫ್ರೀ ಎಲ್ರಿಗೂ ಫ್ರೀ ಅನ್ನೋದು ಮಹಿಳೆಯರು ನಿಲ್ಲಿಸ್ತೀವಿ ಅಂದಾಗಲೂ ಕೂಡ ಅಲ್ಲೊಂದಷ್ಟು ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಷ್ಟು ಸೇವ್ ಆಗುತ್ತೆ ಸೊ ಅದನ್ನು ಹೊರತುಪಡಿಸಿದ ದೊಡ್ಡ ಮಟ್ಟದ ಸೇವಿಂಗ್ಸ್ ಏನೂ ಇಲ್ಲ ಇನ್ನು ವಿದ್ಯುತ್ ಬಿಲ್ ಏನಿದೆ ಅದು ನಡೀತಿದೆ ಸೊ ಒಟ್ಟಾರೆ ಒಂದು ಇಪ್ಪತ್ತು ಸಾವಿರ ಕೋಟಿ ಆದರೂ ಉಳಿಸ್ಬೇಕು ಅನ್ನೋದು ರಾಜ್ಯ ಸರ್ಕಾರದ ಉದ್ದೇಶ ಹೀಗಾಗಿ ಒಂದಷ್ಟು ಸಚಿವರ ಸಲಹೆಯನ್ನು ಸ್ವೀಕಾರ ಮಾಡುವಂಥಕ್ಕೆ ಸಿದ್ದರಾಮಯ್ಯರು ಬಂದಂಗೆ ಕಾಣ್ತಿದೆ ಮೇಲ್ನೋಟಕ್ಕಿಲ್ಲ ಅಂದ್ರೂ ಕೂಡ ಅಧ್ವಾನ ಆಗ್ತಿದೆ ಬೇರೆ ಬೇರೆಯವರಿಗೆಲ್ಲ ಕೊಟ್ಟು ಈಗ ಬಿ ಪಿ ಎಲ್ ಕಾರ್ಡ್ಗಳೇ ಜಾಸ್ತಿ ಇದೆ ಕಡಿಮೆ ಮಾಡಬೇಕು ಅನ್ನೋ ದಿಸೆಗೆ ಸರ್ಕಾರ ಹೊರಟಿದೆ ಆ ಬಿ ಪಿ ಎಲ್ ಕಾರ್ಡ್ ಆಧಾರದಲ್ಲಿ ಮನೆ ಯಜಮಾನಿ ತೀರ್ಮಾನಗಳು ಅವೆಲ್ಲವೂ ಕೂಡ ಆಗಿತ್ತು ಸೊ ಹಾಗಾಗಿ ಮಾಡಲ್ಲ ಮಾಡಲ್ಲ ಅಂತಲೇ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಫಲಾನುಭವಿಗಳನ್ನ ಪರಿಷ್ಕರಣೆ ಮಾಡುವಂಥ ಸನ್ನಿವೇಶ ಬಂದು ನಿಂತಿದೆ ಬಟ್ ಒಳ್ಳೆದೇ ತಪ್ಪೇನಿಲ್ಲ ತಪ್ಪೇನಿಲ್ಲ ಆದರೆ ಕೊಡುವಾಗ ಕೊಟ್ಬಿಟ್ಟು ಈಗ ಕಿತ್ಕೊಂಡ್ರೆ ಒಂದಷ್ಟು ಆಕ್ರೋಶ ಆಗುತ್ತೆ ಕೊಡಬೇಕಾದ್ರೆ ಈ ಆಲೋಚನೆ ಇರಬೇಕಾಯ್ತು ನಾವು ಕೊಡ್ತಾ ಇರೋದು ಸರಿನಾ ತಪ್ಪಾ ಅಂತ ಮತವನ್ನು ಗಳಿಸುವ ಉದ್ದೇಶದಿಂದ ಸಿಕ್ಕಾಪಟೆ ಘೋಷಣೆ ಮಾಡಿ ನಂತರ ಹೊಡ್ತಾ ತಿಂದು ಯಾವುದೇ ಕಾಮಗಾರಿ ಯೋಜನೆ ಅಭಿವೃದ್ಧಿಗೆ ಹಣ ಇಲ್ಲದೆ ಒದ್ದಾಡಿ ಈಗ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಪರಿಷ್ಕರಣೆ ಮಾಡುವಂಥ ನಿರ್ಧಾರ ಇದೆಯಲ್ಲ ಮೊದಲು ಘೋಷಿಸುವಾಗ ಪರಿಜ್ಞಾನ ಇರಬೇಕಾಗಿತ್ತು ಅನ್ನೋದು ಒಂದಷ್ಟು ಚರ್ಚೆ ಕಾಂಗ್ರೆಸ್ ನಾಯಕರು ಇದನ್ನು ಹೇಳ್ತಾರೆ ಸುಮ್ಮ ಸುಮ್ಮನೆ ಘೋಷಣೆ ಮಾಡಿ ಅಧ್ವಾನ ಮಾಡಿಬಿಟ್ರಪ್ಪ ಒಂದು ಒಂದು ವರ್ಷ ಎರಡು ತಿಂಗಳಾಯಿತು ಮುಖ ಕೊಟ್ಟು ಕ್ಷೇತ್ರದ ಕಡೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಅದಂಗಾರ ಹೋಗ್ಲಿ ಶಾಸಕ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ಕತೆ ಇನ್ನೂ ಅಧ್ವಾನ ಮಾಡಿ ಸೊ ಹಾಗಾಗಿ ಈ ಪರಿಷ್ಕರಣೆ ಯಾವ ಯಾವಂತಕ್ಕಾಗತ್ತೆ ಹೇಗಾಗುತ್ತೆ ಇನ್ನೂ ಒಂದು ಆರು ತಿಂಗಳು ಸಹಜವಾಗಿ ಗೊಂದಲ ಇದ್ದೇ ಇರುತ್ತೆ ಸೊ ಒಟ್ಟಾರೆಯಾಗಿ ಗ್ಯಾರಂಟಿಗಳು ಎಲ್ರಿಗೂ ಗ್ಯಾರಂಟಿ ಇಲ್ಲ ಈಗ ಕೆಲವರಿಗಷ್ಟೇ ಗ್ಯಾರಂಟಿ ಅನ್ನೋ ದಾಟಿಯಲ್ಲಿ ಸರ್ಕಾರ ಹೆಜ್ಜೆಯನ್ನು ಇಡ್ತಾ ಇದೆ ಒಳ್ಳೆಯ ಬೆಳವಣಿಗೆ ಆದರೆ ಮೊದಲೇ ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿತ್ತು ಕೊಡದೇ ಇದ್ರೆ ಸಮಸ್ಯೆ ಇಲ್ಲ ಕೊಟ್ಟ ಮೇಲೆ ಕಿತ್ಕೊಂಡಾಗ ಒಂದು ಸಮಸ್ಯೆ ಆಯ್ತವೆ ಸೊ ಅದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ ಬಡವರು ಶ್ರೀಮಂತ ಅಂತ ಬಂದಾಗ ಇವನು ಕಾಂಗ್ರೆಸ್ ಶ್ರೀಮಂತ ಬಿ ಜೆ ಪಿ ಶ್ರೀಮಂತ ಅಜ್ಜೆ ಆ ಥರ ಏನಿಲ್ವಲ್ಲ ಎಲ್ರಿಗೂ ಅಪ್ಲೈ ಆಗುತ್ತಲ್ಲ ಎಲ್ರಿಗೂ ಅಪ್ಲೈ ಆಗುತ್ತಲ್ಲ ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಎಡವಟ್ಟು ಆಗ್ಬೋದು ಇರೋ ಚರ್ಚೆ ಇದೆ ಸದ್ಯಕ್ಕೆ ಯಾವುದೇ ಚುನಾವಣೆ ಇಲ್ಲ ಗ್ಯಾರಂಟಿ ಕೊಟ್ಟಾಗಲೇ ವೋಟ್ ಹಾಕಿಲ್ಲ ಕಿತ್ಕಂಡಾಗೇನು ಓಟ್ ಆಗ್ತಿರ್ತಾರೆ ಅದು ಹಾಗೆ ಆಗುತ್ತೆ ರಾಜಕಾರಣ ಹಿಂದಿನ ಮನೆಗೆ ಎಷ್ಟು ಕಾಸು ಹಂಚುತ್ತಾರೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಕೋಳಿ ಕೋಳಿಕೋಟ್ನೋ ಕುರಿಕೋಟ್ನೋ ವಾಡ್ಕೋಟ್ನೋ ಮೂಗುಭಟ್ ಕೊಟ್ನೋ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಸೊ ಹಾಗಾಗಿ ಈ ಗ್ಯಾರಂಟಿ ಎಲ್ಲ ಕೆಲಸ ಮಾಡಲ್ಲ ಅನ್ನೋದು ಕಾಂಗ್ರೆಸ್ನ ಬಹುತೇಕ ಜನರ ಅಭಿಪ್ರಾಯ ಅಟ್ಲೀಸ್ಟ್ ಆ ದುಡ್ಡಾರ ಯೋಜನೆ ಯೂಸ್ ಆಗಲಿ ಅಂತ ನಿಮ್ಮ ಪ್ರಕಾರ ಗ್ಯಾರಂಟಿ ಯೋಜನೆಯನ್ನು ಪರಿಷ್ಕರಣೆ ಮಾಡುವುದೇ ಆದರೆ ಯಾವ ಮಾನದಂಡದಲ್ಲಿ ಬಸ್ ಫ್ರೀ ಮಾಡಬೇಕಾಗತ್ತೆ ಆ್ಯಂಡ್ ಮನೆ ಯಾನ್ರಿಗೆ ಎರಡು ಸಾವಿರ ಹಾಕೋ ಮಾನದಂಡ ಏನಿರಬೇಕು ಅಂತ ತಾವೇನು ಹೇಳ್ತೀರಿ ನಿಮ್ಮದೇ ಆದಂಥ ವಿಶ್ಲೇಷಣೆಗಳಿರುತ್ತೆ ನಿಮ್ಮ ವಿಶ್ಲೇಷಣೆ ಏನು ನಿಮ್ಮ ಅಭಿಪ್ರಾಯ ಏನು ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ